हाय एल्लरिगू नमस्कार नानु निम्म शंकरेगौड़ ई वीडियोदल्लि निम्मेल्लरिगू आलरेडी गोत्तिरो हागे PGCET 2022 ಏನಿದೆ ಫಾರ್ MBA MCA MTech ಸೊ ಏನು ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ಬಿಟ್ಟಿದ್ರು ಆ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟು ಕಟ್ ಆಫ್ ರ್ಯಾಂಕನ್ನು ರಿಲೀಸ್ ಮಾಡಿದ್ದಾರೆ ಅದನ್ನು ನೋಡೋಣ ಬನ್ನಿ ಮತ್ತು ಅದನ್ನು ತರೋ ಅನಾಲಿಸಿಸ್ ಮಾಡಿ ನಾನು ಒಂದು ಕನ್ಕ್ಲೂಡ್ ರಿಮಾರ್ಕ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದನ್ನು ತಿಳ್ಕೊಳ್ಳೋಕ್ಕೆ ಮೊದಲೇ ನೀವೇನಾದರೂ ಹೊಸದಾಗಿ ನನ್ನ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಾದಮೇಲೆ ಇದೇ ರೀತಿ ಇಮ್ಮಿಡಿಯೇಟ್ಸ್ ಅಪ್ಡೇಟ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ನೋಡ್ಬೋದು ನೀವು ಓಕೆ ಪ್ರವೇಶಕ್ಕೆ ಹೋದರೆ PGCET MBA MCA MTech ಅಂತ ಇರ್ತದೆ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಣುಕು ಹಂಚಿಕೆ ಫಲಿತಾಂಶಗಳು ಕಟ್ ಆಫ್ ರ್ಯಾಂಕ್ ಅಂತಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡ್ಬೋದು ಅಣುಕು ಹಂಚಿಕೆ ಕಟ್ ಆಫ್ ರ್ಯಾಂಕ್ ಫಾರ್ MBA ಅಣುಕು ಹಂಚಿಕೆ ಕಟ್ ಆಫ್ ರ್ಯಾಂಕ್ ಫಾರ್ MCA ಅಣುಕು ಹಂಚಿಕೆ ಕಟ್ ಆಫ್ ರ್ಯಾಂಕ್ ಫಾರ್ MTech ಅಂತ ಇದೆ ಸೊ ಏನು ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಿದ್ದು ಅದರದ್ದು MBA MCAದು ಮತ್ತು MTechದು ಕಟ್ ಆಫ್ ರ್ಯಾಂಕ್ ಇಲ್ಲಿದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫೈಲು PDFಲ್ಲಿ ಡೌನ್ಲೋಡ್ ಆಗುತ್ತೆ ಆ PDF ಫೈಲ್ನ ನೀವು ಡೀಟೇಲ್ಡಾಗಿ ನೋಡ್ಬೋದು ಇಲ್ಲಿ ನೋಡಿರ್ಬೋದು ಸೊ 23 ಜಾನ್ 2023 ಏನು ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಆ ಕಟ್ ಆಫ್ ರ್ಯಾಂಕು ಕ್ಯಾಟಗರಿ ವೈಸು ಮತ್ತು ಕಾಲೇಜ್ ವೈಸ್ ಇರುತ್ತೆ ಅದನ್ನು ನೀವು ನೋಡ್ಬೋದು ಓಕೆ ಈ MBA MCA ಮತ್ತು MTech ಏನು ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ಬಿಟ್ಟಿದ್ದಾರೆ ಅದನ್ನ ತರೋ ಅನಾಲಿಸಿಸ್ ಮಾಡಿದ್ಮೇಲೆ ನನ್ನ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಏನಪ್ಪ ಅಂದರೆ ಈ ಸಲ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ ಸೊ ಎಲ್ಲ ಕಾಲೇಜುಗಳಿಗೂ MBA MCA ಮತ್ತು MTechಗೆ ಓಕೆ ಹೈಯರ್ ಕಟ್ ಆಫ್ ರ್ಯಾಂಕು ನಿಂತ್ಕೊಳ್ಳೋದು ನಾನು ಈ ಒಂದು ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಕಟ್ ಆಫ್ ರ್ಯಾಂಕನ್ನು ತರೋ ಅನಾಲಿಸಿಸ್ ಮಾಡಿ ಹೇಳ್ತಾ ಇರುವಂಥ ಒಂದು ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಓಕೆ ಸೊ ನಿಮಗೆ ಗೊತ್ತಿರಲಿ ಈಗಲೂ ಕೂಡ ನಿಮಗೆಲ್ಲ ನಾಳೆ ಬೆಳಗ್ಗೆ 11 ಗಂಟೆ ಟೈಮ್ ಇರುತ್ತೆ ಯಾರೆಲ್ಲ ಸ್ಟೂಡೆಂಟ್ಸ್ಗೆ ಈ ಒಂದು ಮಾರ್ಕ್ ಸೀಟ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕಿರಲ್ಲ ಅವರು ನಂಬರ್ ಆಫ್ ಕಾಲೇಜಸ್ಸನ್ನು ಅಡಿಷನ್ ಮಾಡಿ ಓಕೆ ಅಡಿಷನ್ ಮಾಡಬೇಕಾದ್ರೆ ಹೇಳಿದ್ದೀನಿ ಈಗ ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸಿರೋ ಹಾಗೆ ನಿಮ್ಮ ರ್ಯಾಂಕನ್ನು -2000 ಮತ್ತು +5000 ರ್ಯಾಂಕನ್ನು ಪ್ರೀವಿಯಸ್ ಇಯರ್ದು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಏನಿದೆ ಅದನ್ನು ಕಟ್ ಆಫ್ನ ಬೇಸಾಗಿ ಇಟ್ಕೊಂಡು ಆ ಒಂದು ರ್ಯಾಂಕ್ ರೇಂಜಲ್ಲಿ ಎಲ್ಲ ಕಾಲೇಜುಗಳನ್ನ ಲಿಸ್ಟ್ ಮಾಡಿಕೊಂಡು ಓಕೆ ನೀವು ಕಾಲೇಜುಗಳನ್ನ ಆ್ಯಡ್ ಮಾಡಿ ಓಕೆ ಜೊತೆಗೆ ತುಂಬ ಜನ ಸ್ಟೂಡೆಂಟ್ಸು ಕಾಲೇಜ್ ಆ್ಯಡ್ ಮಾಡಬೇಕಾದ್ರೆ ಅಥವಾ ಆರ್ಡ್ರನ್ನ ರೀಅರೇಂಜ್ ಮಾಡಬೇಕಾದ್ರೆ ಕಾಲೇಜ್ಗಳನ್ನ ಡಿಲೀಟ್ ಮಾಡಿಬಿಟ್ಟು ಬೈ ಮಿಸ್ಸಾಗಿ ಡಿಲೀಟ್ ಆಯಿತು ಅಂತ ಹೇಳ್ತಾ ಇರ್ತಾರೆ ಸೊ ನಿಮಗೆ ತಿಳಿದಿರಲಿ ನೀವೇನಾದರೂ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೆ ಕಾಲೇಜ್ಗಳನ್ನ ಯಾವುದಾದ್ರು ಡಿಲೀಟ್ ಮಾಡಿದ್ರೆ ಅದನ್ನು ಮತ್ತೆ ಆ್ಯಡ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಓಕೆ ಇವೆಲ್ಲ ತಿಳ್ಕೊಂಡು ಇನ್ನೂ ಕೂಡ ನಿಮಗೆ ನಾಳೆ ಬೆಳಗ್ಗೆ 11 ಗಂಟೆ ಟೈಮ್ ಇರುತ್ತೆ ಓಕೆ ಅಲ್ಲಿವರೆಗೂ ಕೂಡ ನೀವು ಏನು ನಿಮ್ಮ ಒಂದು ಆಪ್ಷನ್ಸ್ ಎಂಟ್ರಿಗಿದೆ ಅದನ್ನು ಆ್ಯಡ್ ಮಾಡೋದಾಗಲಿ ಡಿಲೀಟ್ ಮಾಡೋದಾಗಲಿ ಅಥವಾ ರೀಆರ್ಡ್ರ್ ಮಾಡೋದಾಗಲಿ ಮಾಡ್ಬೋದು ಸೊ ಓಕೆ ಈ ಒಂದು ಮಾರ್ಕ್ ಸೀಟ್ ಅಲಾಟ್ಮೆಂಟ್ದು ಕಟ್ ಆಫ್ ರ್ಯಾಂಕು ನಿಮಗೆ ಕೆ ವೆಬ್ಸೈಟಲ್ಲಿ ಸಿಗುತ್ತೆ ನಿಮಗೆ ಕೆ ವೆಬ್ಸೈಟಲ್ಲಿ ನೋಡೋಕ್ಕಾಗಲಿಲ್ಲ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಂದೊಂದು ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಇರುತ್ತೆ ನೀವು ಆ ಲಿಂಕನ್ನ ಯೂಸ್ ಮಾಡ್ಕೊಂಡು ಆ ಗ್ರೂಪ್ಗೆ ಜಾಯ್ನ್ ಆದರೆ ಆ ಗ್ರೂಪಲ್ಲಿ ನಿಮಗೆ ಈ ಒಂದು ಕಟ್ ಆಫ್ ಏನಿದೆ MBA MCA ಮತ್ತು MTechದು ಅದು PDF ಫೈಲಲ್ಲಿ ಸಿಗುತ್ತೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್